ಅಂದು ಒಕ್ಕಲಿಗ ಸಮುದಾಯಕ್ಕೆ ನೀಡಿದ್ದ ಮೀಸಲಾತಿಯನ್ನು ಕಡಿಮೆ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿದ್ದು ನಾನು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿಕೊಂಡಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯ ಒದಗಿಸಲು ಒಳ ಮೀಸಲಾತಿ ಕೊಡಬೇಕೆಂದು ಸಚಿವ ಸಂಪುಟ ಸಭೆ ತುರ್ತು ನಿರ್ಣಯ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಈ ಕೆಲಸವನ್ನ ನಾನು ನನ್ನ ಅಧಿಕಾರ ಅವಧಿಯಲ್ಲೇ ಮಾಡಿದ್ದೆ ಅಂದು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ದೇವೇಗೌಡ ನಾನು ಅಧಿಕಾರದಲ್ಲಿದ್ದಾಗ ಒಕ್ಕಲಿಗರಿಗೆ ನೀಡಿದ್ದನ್ನ ಕಡಿಮೆ ಮಾಡಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟೆ ಇದನ್ನು ನಿರ್ಣಯ ಮಾಡಿದ್ದು ದೇವೇಗೌಡ ಅಂತ ಹೇಳ್ಕೊಂಡಿದ್ದಾರೆ ಗುಂಡೂರಾವ್ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರು ನೀಡಿದ ಏಯ್ಟೀನ್ ಪರ್ಸೆಂಟ್ ಮೀಸಲಾತಿಯಲ್ಲಿ ಎಸ್ಸಿಗೆ ಹದಿನೈದು ಪರ್ಸೆಂಟ್ ಎಸ್ ಟಿಗೆ ಮೂರು ಪರ್ಸೆಂಟ್ ನೀಡಿದರು ಆದರೆ ಆ ಕೋಟ ಭರ್ತಿ ಮಾಡಲಿಲ್ಲ ನಂತರ ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಲೋಕೋಪಯೋಗಿ ಸಚಿವನಾದ ಅಂಬೇಡ್ಕರ್ ಸಚಿವರಾದಾಗ ಅಂಬೇಡ್ಕರ್ ಕೊಟ್ಟಂತಹ ಕೋಟ ಭರ್ತಿಯಾಗಲು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಹದಿನೆಂಟಕ್ಕೆ ಶೇಕಡಾ ಹದಿನೆಂಟಕ್ಕೆ ಹೆಚ್ಚಿಸಿದೆ ಮೂರು ಪರ್ಸೆಂಟ್ ಇದ್ದಂಥ ಎಸ್ ಟಿ ಮೀಸಲಾತಿಯನ್ನು ಐದಕ್ಕೆ ಹೆಚ್ಚಿಸಿದೆ ಅಂಬೇಡ್ಕರ್ ಅವರ ಆಶಯದಂತೆ ಆ ಕೋಟ ಗುರಿ ಮುಟ್ಟುವವರೆಗೂ ಕೆಲಸ ಮಾಡಿದ್ದೇನೆ ಅದು ಕಾಯಂ ಆಗಿರಬೇಕು ಅಂತ ಮಾಡಿದ್ದೆ ಇದು ಎಲ್ಲ ಇಲಾಖೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಲ್ಲರೂ ಹೇಳಿದರು ಆದರೂ ನಾನು ಮೀಸಲಾತಿ ಹೆಚ್ಚಿಸಿದ್ದೆ ಅಂತ ಹೇಳೋರೆ ಮುಸಲ್ಮಾನರು ನಮ್ಮ ಕೈ ಹಿಡಿಯಲ್ಲ ಅಥವಾ ಕೈ ಹಿಡಿಯಲಿಲ್ಲ ಅಂತ ಇತ್ತೀಚೆಗಷ್ಟು ವಿಧಾನಸಭಾ ಚುನಾವಣೆ ಬಳಿಕ ಮಾತುಗಳನ್ನು ಆಡ್ತಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹಿಂದೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿದ್ದಂಥ ಸಿ ಎಂ ಇಬ್ರಾಹಿಂ ಅವರು ಮುಸ್ಲಿಮ್ರನ್ನೇ ನೀವು ಕೈಬಿಟ್ಟು ಮುಸ್ಲಿಂ ವಿರುದ್ಧನೇ ಆರೋಪ ಮಾಡಿದ್ರೆ ನೀವೇನು ಗೆತ್ಕೊ ಬಂದ್ರಿ ದೇವೇಗೌಡರ ರಿಸಲ್ಟ್ ಬಂದಾಗ ಹೇಳೋರೆ ನಮಗೊಂದಷ್ಟು ಮುಸ್ಲಿಂ ಮತಗಳು ಬಂದಿವೆ ಅಂತ ಹೀಗಾಗಿ ದೇವೇಗೌಡರು ಮತ್ತು ಜಾತ್ಯತೀತ ಜನತಾದಳ ಜೆ ಡಿ ಎಸ್ ಪಕ್ಷ ಯಾವತ್ತಿಗೂ ಮುಸ್ಲಿಮರ ಪರ ನಾವು ಒಕ್ಕಲಿಗ ಸಮುದಾಯಕ್ಕೆ ನೀಡಿದ ಮೀಸಲಾತಿಯನ್ನು ಕಡಿಮೆ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟೆ ಅದನ್ನು ಕೊಟ್ಟವನು ನಾನು ಅಂತ ದೇವೇಗೌಡರು ಹೇಳ್ಕೊಂಡು ಕ್ಲೈಮ್ ಮಾಡ್ಕೊತವ್ರೆ ಅಂದರೆ ಬಿ ಜೆ ಪಿ ಜೊತೆಗಿನ ಮೈತ್ರಿ ಆಗಿದ್ದರೂ ಕೂಡ ಲೋಕಸಭೆಯಲ್ಲಿ ಮುಸ್ಲಿಂ ಮತಗಾರರು ತಪ್ಪಿ ಹೋಗಬಾರದು ಜೆ ಡಿ ಎಸ್ನಿಂದ ಅನ್ನೋ ಕಾರಣಕ್ಕಾಗಿ ಅಥವಾ ಮೈತ್ರಿಯನ್ನ ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಂತ ಹೇಳಿಕೆಯನ್ನು ಕೊಟ್ಟವ್ರೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ